ಗ್ರಾಮೀಣ ಭಾಗದ ಯೋಜನೆಯಡಿ ಯುವಕ ಯುವತಿಗೆ ಉಚಿತ ತರಬೇತಿ ನೀಡಲಾಗುತ್ತಿದ್ದು ಉದ್ಯೋಗ ಪಡೆಯಲು ನೆರವು ನೀಡಲಾಗುತ್ತಿದೆ. ಉಡುಪಿ ಜಿಲ್ಲೆಯ ಬೈಂದೂರು ಕೇಂದ್ರದಲ್ಲಿ ಇದುವರೆಗೂ 225 ಅಭ್ಯರ್ಥಿಗಳು ತರಬೇತಿ ಪಡೆದು ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ನವ್ಯ, ಯೋಜನೆಯಿಂದ ತರಬೇತಿ ಪಡೆದು ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ದೊರೆತಿದ್ದು ಉತ್ತಮ ಸಂಬಳ ದೊರೆಯುತ್ತಿರುವುದಾಗಿ ತಿಳಿಸಿದರು. ನಾನು ಫೆಬ್ರವರಿ 2018 ಡಿ ಡಿ ಯು ಜಿ ಕೆ ವಿ ಹೋದ ತಿಂಗಳಲ್ಲಿ ನಾನ್ ರೆಸಿಡೆನ್ಸಿ ಟ್ರೈನಿಂಗ್ ಸೆಂಟ್ರಲ್ಲಿ 3 ತಿಂಗಳು ಟ್ರೈನಿಂಗ್ ಅನ್ನು ಪಡೆದು ಡಿ ಡಿ ಯು ಜಿ ಕೆ ವಿಯಲ್ಲಿ ಸ್ಟಡಿ ಮೆಟೀರಿಯಲ್ ಅಂತ ನಮಗೆ ಟ್ಯಾಬ್ ಫೆಸಿಲಿಟಿ ಮತ್ತು ಬುಕ್ಸ್ ಮತ್ತು ಊಟ ಅಂತ ಇಲ್ಲ. ನಮಗೆ ಟಿ ಎ ಡಿ ಅಂತ ಮಂತ್ಲಿ 3000 ಬರ್ತಾ ಉಂಟು. ಹಾಗೆ 3 ತಿಂಗಳಿಗೆ 9000 ಟಿ ಎ ಡಿ ಎ ಫೆಸಿಲಿಟಿ ಉಂಟು. ಆಮೇಲೆ ನಮ್ಮದು ಟ್ರೈನಿಂಗ್ ಮುಗ್ದ ಆದ ನಂತರನೇ ನನಗೆ ಜಾಬ್ ಆಗಿದೆ. ಅದು ರ್ಯಾನ್ಸ್ಟ್ಯಾಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೊಲ್ಯೂಷನ್ ಅಲ್ಲಿ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಎಸ್ ಬಿ ಐಲಿ ಔಟ್ಸೋರ್ಸಿಂಗ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಆಗಿದೆ. ನನಗೆ 18,000 ಸ್ಯಾಲರಿ ಸಿಗ್ತಾ ಇದೆ ಇವಾಗ. ನಾವು ಸ್ವಲ್ಪ ಮಿಡ್ಲ್ ಕ್ಲಾಸ್ ಲೆವೆಲ್. ಮತ್ತೊರ್ವ ಯುವಕ ಮಂಜುನಾಥ್ ಮಧ್ಯಮ ವರ್ಗದವರು ಆರ್ಥಿಕವಾಗಿ ಸಬಲರಾಗಲು ನೆರವಾಗುತ್ತಿದೆ ಎಂದು ತಿಳಿಸಿದರು. ಡಿಡಿಯುಜಿ ಕೇಂದ್ರ ಸರ್ಕಾರದ ಯೋಜನೆಯು ಗ್ರಾಮೀಣ ಭಾಗದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಳ್ಳೆ ರೀತಿಯ ಯೋಜನೆ ಆಗಿದ್ದು, ಇದು ಹೀಗೆ ಮುಂದಿನ ಪೀಳಿಗೆಗೆ ನಮ್ಮಂತ ಹಲವು ಯುವಕರಿಗೆ ಸಿಗಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಸಂಸ್ಥೆಯ ಅಧ್ಯಕ್ಷ ಭಾಸ್ಕರ ಬಿಲ್ಲವ, ಕಂಪ್ಯೂಟರ್ ಕಲಿಕೆ, ಇಂಗ್ಲಿಷ್ ಸ್ಪೀಕಿಂಗ್ ಸೇರಿದಂತೆ ಹಲವು ಕೌಶಲ್ಯ ಅಭಿವೃದ್ಧಿಗೆ ಪೂರಕವಾದ ತರಬೇತಿಗಳನ್ನು ನೀಡಲಾಗುತ್ತಿದ್ದು ಉದ್ಯೋಗ ಪಡೆಯಲು ನೆರವಾಗುತ್ತಿರುವುದಾಗಿ ತಿಳಿಸಿದರು. ಇಂಟರ್ವ್ಯೂ ಫೇಸ್ ಮಾಡುವುದು ಹೇಗೆ, ಮತ್ತೆ ಸಾಮಾನ್ಯ ಲೀಡರ್ಶಿಪ್ ಹೇಗೆ ಬರುತ್ತೆ, ಮತ್ತೆ ಸ್ವ ಉದ್ಯೋಗವನ್ನು ಮಾಡುವುದು ಹೇಗೆ, ಇಂಥ ಎಲ್ಲ ಮುಖ್ಯವಾದ ಟಾಪಿಕ್ ಅನ್ನು ನಾವು ಇದರಲ್ಲಿ ಕವರ್ ಮಾಡ್ತೇವೆ.